ಇಲ್ಲಿನ ಚಟ್ನಿ ತಿಂದರೆ ಅಂತೂ ಖಂಡಿತವಲ್ಲ ನೀವು ಸಕ್ಕರೆ ಅಥವಾ ನೀರು ಕುಡಿಲೇಬೇಕಾಗತ್ತೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಫುಡಿ ಮಾಂಗ್. ಇವತ್ತಿನ ಮಾಂಗ್ ಕ್ಲಾಕ್ಸ್ 200 rupees ಫುಡ್ಡಲ್ಲಿ ನಾವು ರಾಜಾಜಿನಗರ ಕಡೆ ಹೊರಟಿದ್ದೀವಿ. ರಾಜಾಜಿನಗರಲ್ಲಿ ಹೋಗಿ ಒಂದು 200 rupees 4-5 ಇಟ್ರೀಸ್ ತೋರಿಸ್ಕೊಳ್ಳೋಣ ಅಂತ ಹೊರಡ್ತಾ ಇದ್ದೀನಿ. 200 rupees ಆಲ್ರೆಡಿ ವಿಡ್ರಾ ಮಾಡ್ಕೊಂಡಾಗಿದೆ, ಸೊ ಬನ್ನಿ ಹೋಗೋಣ. ಇವತ್ತಿನ ಮೊದಲನೇ ಪಿಟ್ ಸ್ಟಾಪಾಗಿ ನಾವೆಲ್ಲಿಗೆ ಬಂದಿದ್ದೀವಿ ನೋಡಿದ್ರೆ, ಮಹಾಗಣಪತಿ ನಗರ್ 9th cross ಇರತಕ್ಕಂಥ ಅಜ್ಜಿ ಹೋಟಲು. ಈ ಜಾಗದ ಇತಿಹಾಸ ತೆಗೆದು ನೋಡಿದ್ರೆ ಸುಮಾರು 40 ವರ್ಷಗಳಿಂದ ನಡ್ಕೊಂಡು ಬರ್ತಿದ್ದಾರೆ. ಇಲ್ಲಿ ಏನು ಸ್ಪೆಷಲು, ಇಲ್ಲಿ ಏನು ಚೆನ್ನಾಗಿರುತ್ತೆ, ನಾವೇನು ಟ್ರೈ ಮಾಡ್ತೀವಿ ಎಲ್ಲ ತೋರಿಸ್ಕೊಡ್ತೀನಿ, ಬನ್ನಿ ಮಾಡಿ. ಅಜ್ಜಿ ಹೋಟೆಲ್ 1984 ಶುರು ಮಾಡಿ ಇವತ್ತಿಗೆ ಸರಿಸುಮಾರು 40 ವರ್ಷ ಇತಿಹಾಸ ಇರುವಂಥ ಈ ಹೋಟೆಲ್ ಸಿಗೋದು 3 ತಿಂಡಿ ತಿನಿಸುಗಳು. ಒಂದು ತಟ್ಟೆ ಇಡ್ಲಿ, ಇನ್ನೊಂದು ಬೋಂಡ, ಹಾಗೂ ಮತ್ತೊಂದು ನೋಡ್ರೆ ಚಿತ್ರಾನ್ನ. ಬೆಳಗ್ಗೆ 9 ಗಂಟೆಗೆ ಈ ಜಾಗ ಓಪನ್ ಆಗುತ್ತೆ, ಆದರೆ 2:30 ಎಲ್ಲ ಐಟಮ್ಸು ಖಾಲಿಯಾಗಿ 11:00 ಕ್ಲೋಸ್ ಮಾಡಿಬಿಡ್ತಾರೆ. ಅಷ್ಟು ಡಿಮ್ಯಾಂಡ್ ಇದೆ ಅಂತಲೇ ಹೇಳಬೇಕು. ಈ ಜಾಗನ ಅಜ್ಜ ಮತ್ತು ಅಜ್ಜಿ ನಡ್ಸ್ಕೊಂಬರ್ತಿದ್ರು, ಬಟ್ ಕೆಲವು ವರ್ಷಗಳಿಂದ ಅಜ್ಜಿ ತೀರ್ಕೊಂಬಿಟ್ರು. ಅದರ ನಂತರ ಅಜ್ಜ ಮತ್ತು ಅವರ ಮಗಳು ನಡ್ಸ್ಕೊಂಬರ್ತಿದ್ದಾರೆ. ಆ್ಯಂಡ್ ಮತ್ತೊಂದು ಮುಖ್ಯವಾದ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಸೋಮವಾರದ ದಿನ ಇವರು ರಜಾ ಇರುತ್ತೆ, ಅವತ್ತು ಮಾತ್ರ ವಿಸಿಟ್ ಮಾಡೋಕ್ಕೆ ಹೋಗಬೇಡಿ. ಇಲ್ಲಿ ನೀವು ಇಡ್ಲಿ ತಗೊಳ್ಳಿ ಅಥವಾ ಚಿತ್ರಾನ್ನ ತಗೊಳ್ಳಿ, ಬೋಂಡ ಅಂತೂ ಮ್ಯಾಂಡೇಟ್ರಿ ಅಂತ ಹೇಳಬೇಕು, ಅಷ್ಟು ಚೆನ್ನಾಗಿರುತ್ತೆ ಇವ್ರ ಹತ್ರ ಸಿಗುವಂಥ ಬೋಂಡ. ಸೊ ನೋಡಿದ್ರೆ 8:45-9 ಗಂಟೆಗೆ ಈ ಜಾಗ ಓಪನ್ ಆಗೋದು, ಬಟ್ ಇನ್ನೂ ಒಂದು ಆಲ್ಮೋಸ್ಟ್ 1/2 hour ಇದೆ. ಆಲ್ರೆಡಿ ಜನ ಸಿಕ್ಕಾಪಟ್ಟೆ ಬಂದು ಕಾಯ್ತಾ ಇದ್ದಾರೆ, ಅಷ್ಟು ಫೇಮಸ್ ಇಲ್ಲಿನ ಇಡ್ಲಿ ಮತ್ತೆ ಚಿತ್ರಾನ್ನ. ಇಲ್ಲಿನ ಇಡ್ಲಿ ಚಿತ್ರಾನ್ನ ಹುಡ್ಕೊಂಡ್ ಬರೋ ಜನ ಬಿಟ್ಟು ಇನ್ನೊಂದು ಈ ಚಟ್ನಿನ ಹುಡ್ಕೊಂಡು ಬರ್ತಾರೆ. ಯಾಕೆ ಅಂತ ಕೇಳ್ತೀರಾ, ಇಲ್ಲಿ ಸಿಗುವಂಥ ಚಟ್ನಿ ಅಂತೂ ಒನ್ ಆಫ್ ದಿ ಸ್ಪೈಸಿಯೆಸ್ಟ್ ಚಟ್ನಿ ಅಂದರೆ ತಪ್ಪಂತೂ ಆಗೋದಿಲ್ಲ. ಸೊ ಒಂದು ಸಿಂಗಲ್ ಇಡ್ಲಿ ಹಾಗೂ ಒಂದು ಬೋಂಡ ತೊಗೊಂಡಿದ್ವಿ, ಅದ್ರ ಜೊತೆ ಚಟ್ನಿ ಸರ್ವ್ ಮಾಡಿದ್ದಾರೆ. ಇಲ್ಲಿನ ಚಟ್ನಿ ತಿಂದರೆ ಅಂತೂ ಖಂಡಿತವಲ್ಲ ನೀವು ಸಕ್ಕರೆ ಅಥವಾ ನೀರು ಕುಡಿಲೇಬೇಕಾಗುತ್ತೆ, ಅಷ್ಟು ಖಾರ ಇರುತ್ತೆ ಇಲ್ಲಿ ಚಟ್ನಿ. ಸೊ ಬನ್ನಿ ಟ್ರೈ ಮಾಡೋಣ. ನಾವು ಮತ್ತಿಕೆರೆ, ಯಶವಂತಪುರ ಮತ್ತಿಕೆರೆ ಅಂತ ಬಂದಿದ್ದೀವಿ, ಬಟ್ ಅಜ್ಜಿ ಹೋಟ್ಲು ಯೂಟ್ಯೂಬ್ ನೋಡೇ ಬಂದಿರೋದು. ಆ್ಯಕ್ಚುಲಿ ಇಲ್ಲಿ ಇಡ್ಲಿ ಚಟ್ನಿ ಎಲ್ಲ ತೊಗೊಂಡ್ವಿ, ಭಾಳ ಚೆನ್ನಾಗಿದೆ. ಖಾರ ಚಟ್ನಿ ಸ್ವಲ್ಪ ಖಾರ ಇದೆ, ಅದೊಂಚೂರು ಕಮ್ಮಿ ಮಾಡಿದ್ರೆ ಚೆನ್ನಾಗಿರುತ್ತೆ, ಬಟ್ ಭಾಳ ಖಾರ ಇದೆ, ಅದ್ರ ಟೇಸ್ಟ್ ಚೆನ್ನಾಗಿದೆ. ಎಲ್ಲ ಬನ್ನಿ ಟೇಸ್ಟ್ ಮಾಡಿ, ಅಜ್ಜಿ ಹೋಟ್ಲನ್ನ ಇನ್ನೂ ಇಂಪ್ರೂವ್ ಮಾಡಿ. ಮೊದಲಿಗೆ ಚಟ್ನಿ ನಾ ಸುಮ್ಮನೆ ಟ್ರೈ ಮಾಡೋಣ. ಚಟ್ನಿ ಬಾಯ್ಲಾಗೋ ಡಿಸ್ಕ್ಷನ್ ಗೊತ್ತಾಗಲ್ಲ, ಒಂದು 2 seconds ಬಿಡಿ, ರಪ್ಪನ್ ತೊಟ್ಟಿದ್ದು ಖಾರ. ಇನ್ನು ಟೇಸ್ಟ್ ವಿಚಾರಕ್ಕೆ ಬಂದರೆ ಇಡ್ಲಿ ಏನೋ ಜೆನ್ಯೂನ್ಲಿ ಸಾಫ್ಟ್ ಆಗಿತ್ತು. ಆ್ಯಂಡ್ ಚಟ್ನಿ ಬಗ್ಗೆ ಹೇಳಬೇಕಾದ್ರೆ ಸ್ವಲ್ಪ ಸಾಸಿವೆ ಹಾಗೂ ಇಂಗು ಫ್ಲೇವರ್ ಸ್ವಲ್ಪ ಹೆಚ್ಚಿಗೆ ಸಿಗುತ್ತೆ, ಆ್ಯಂಡ್ ಖಾರ ರಪ್ಪನ್ ತೊಡಿಯುತ್ತೆ. ನೀವೇನಾದರೂ ಒಳ್ಳೆ ಖಾರ ತಿನ್ನೋರಾದರೆ ಈ ಒಂದು ಡಿಶ್ ನಿಮಗೆ ಖಂಡಿತವಾಗ್ಲೂ ಒಂದು ಮಜಾ ಕೊಡುತ್ತೆ ತಿನ್ನೋದಕ್ಕೆ. ಭಾಳ ಒಳ್ಳೆ ಕಾಂಬಿನೇಷನ್, ತುಂಬ ಚೆನ್ನಾಗಿದೆ. ಇನ್ನು ಈ ಹೋಟೆಲ್ನ ಶೋಸಿಲರ್ ಅಂದರೆ ಖಂಡಿತವಾಗ್ಲೂ ಇವರ ಬೋಂಡ ಅಂತಲೇ ಹೇಳ್ತೀನಿ. ಮೇಲ್ಗಡೆ ಎಲ್ಲ ಕ್ರಂಚಿ ಟೆಕ್ಸ್ಚರು, ಒಳಗಡೆ ಪರ್ಫೆಕ್ಟಾಗಿ ಬಂದಿತ್ತು, ಬೊಂಬಾಟಾಗಿತ್ತು ತಿನ್ನೋದಕ್ಕೆ. ಅಜ್ಜಿ ಹೋಟೆಲಲ್ಲಿ ಚೆನ್ನಾಗಿರ್ತಕ್ಕಂಥ ಇಡ್ಲಿ ಹಾಗೂ ಬೋಂಡ ತಿನ್ವಿ, ಚಟ್ನಿ ಅಂತೂ ಸಿಕ್ಕಾಪಡೆ ಖಾರವಾಗಿತ್ತು. ಅಲ್ಲಿ ನಮಗೆ ಖರ್ಚಾಗಿದ್ದು 30 rupees. ಈಗ ನೆಕ್ಸ್ಟ್ ಪಿಟ್ ಸ್ಟಾಪು ಲಂಚ್ ಮಾಡೋಣ ಅಂತ. ರಾಜಾಜಿನಗರ್ ಮೆಟ್ರೋ ಸ್ಟೇಷನ್ ಆಪೋಸಿಟಲ್ಲಿ ಇರ್ತಕ್ಕಂಥ ಸಾಯಿ ಸಗೋಡು ಅನ್ನೋ ಜಾಗಕ್ಕೆ ಬಂದಿದ್ವಿ. ಇಲ್ಲಿ ವಿಭಿನ್ನವಾಗಿರ್ತಕ್ಕಂಥ ಒಂದು ಉತ್ತರ ಕರ್ನಾಟಕ ಫುಡ್ನ ತಿನ್ನಕ್ಕೆ ಬಂದಿದ್ವಿ. ಯಾವುದು ಏನು ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಸಾಯಿ ಸೊಗಡು ಸುಮಾರು 8 ಹಿಂದೆ ಶುರು ಮಾಡಿರ್ತಕ್ಕಂಥ ಈ ಈಟರಿ ಲೋಕಲೈಟ್ಸ್ ಮಧ್ಯೆ ಒಂದು ಒಳ್ಳೆ ಹೆಸರು ಮಾಡಿ ವಿಭಿನ್ನವಾಗಿರ್ತಕ್ಕಂಥ ಡಿಶಸ್ ಸರ್ವ್ ಮಾಡ್ಕೊಂಬರ್ತಿದ್ದಾರೆ. ಸರ್ ಒಂದು ಮುಟಗಿ ಕೊಡಿ ಅಷ್ಟೇ. ಎಷ್ಟು? 70. ಒಂದು ಪೀಸ್ ಬರುತ್ತಾ? ಇವರು ಬಹಳ ವಿಭಿನ್ನವಾಗಿರ್ತಕ್ಕಂಥ ಉತ್ತರ ಕರ್ನಾಟಕ ಡಿಶಸ್ಸು ಹಾಗೂ ಕೋಸ್ಟಲ್ ರೀಜನ್ನ ಡಿಶಸ್ ಎಲ್ಲ ಸರ್ವ್ ಮಾಡ್ತಾರೆ, ಬಟ್ ನಾವು ಇವ್ರ ಹತ್ರ ಚೂಸ್ ಮಾಡಿದ್ದು ಮುಟಗಿ. ಈ ಒಂದು ಮುಟಗಿ ಬೆಂಗಳೂರಲ್ಲಿ ಎಲ್ಲ ಕಡೆಯೂ ಸಿಗಲ್ಲ, ಈ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಮಾತ್ರ ಸಿಗತ್ತೆ. ಆ್ಯಂಡ್ ಇದರ ಬೆಲೆ ನೋಡಿದ್ರೆ 70 rupees ಚಾರ್ಜ್ ಮಾಡ್ತಾರೆ. ಏನು ಮಾಡ್ತಾರೆ ನೋಡಿದ್ರೆ, ತವದಲ್ಲಿ ಮೊದಲಿಗೆ ಜೋಳದ ರೊಟ್ಟಿನ ಪ್ರಿಪೇರ್ ಮಾಡ್ಕೊಳ್ತಾರೆ ನಾರ್ಮಲ್ ಸ್ಟೈಲಲ್ಲಿ. ಇದು ರೆಡಿ ಆಗ್ತಿದ್ದಂಗೆ ಅದನ್ನ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಇಲ್ಲಿಂದ ಪ್ರೋಸೆಸ್ ಶುರು ಆಗತ್ತೆ ಗುರು. ಮೊದಲಿಗೆ ಒಂದಷ್ಟು ಬೆಳ್ಳುಳ್ಳಿನ ಇದ್ರ ಮೇಲೆ ಹಾಕ್ಬಿಟ್ಟು ಅದ್ರ ನಂತರ ಇವ್ರದೇ ಆದಂತ ಒಂದು ಮಸಾಲ ಪೌಡರ್ ಇರುತ್ತೆ ಮುಟ್ಗಿ ಮಾಡಕ್ಕೆ, ಆ ಪುಡಿನ ಮೇಲ್ಗಡೆ ಹಾಕಿ ಅದ್ರ ಮೇಲ್ಗಡೆ ಒಂದಷ್ಟು ಕರ್ಬೇವನ್ನ ಹಾಕ್ಬಿಟ್ಟು ಒಂದಷ್ಟು ಧಾರಾಳವಾಗಿ ತುಪ್ಪನ ಮೇಲ್ಗಡೆ ಹಾಕ್ತಾರೆ. ಅದರ ನಂತರ ಅದನ್ನ ನೀಟಾಗಿ ಸ್ಪ್ರೆಡ್ ಮಾಡಿ ನಂತರ ಜೋಳದ ರೊಟ್ಟಿನ ರ್ಯಾಪ್ ಮಾಡ್ಬಿಟ್ಟು ನೀಟಾಗಿ ಬಾಲ್ ತರ ರೆಡಿ ಮಾಡ್ತಾರೆ.
ಅದನ್ನ ಬೌಲಲ್ಲಿ ಇಟ್ಟು ಮೇಲ್ಗಡೆ ಕರ್ಬೇವನ ಟಾಪ್ ಮಾಡಿ ಅದಕ್ಕೆ ಹಸಿಮೆಣಸಿನಕಾಯಿ ಜುಲ್ಕ ಹಾಗೂ ಎರಡು ಸೌತೆಕಾಯಿ ಇಟ್ಟು ಅದ್ರ ಮೇಲ್ಗಡೆ ಒಂದಷ್ಟು ತುಪ್ಪನ ಟಾಪ್ ಮಾಡಿ ಕೊಡ್ತಾರೆ. ನೋಡೋದಕ್ಕಂತೂ ಬಹಳನೇ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿತ್ತು. ಲೈಫ್ ಅಲ್ಲೇ ಮೊದಲನೇ ಸರ ಈ ಒಂದು ಪರ್ಟಿಕ್ಯುಲರ್ ಡಿಶ್ ನ ನಾನು ಟ್ರೈ ಮಾಡ್ತಾ ಇರೋದು. ಬಹಳನೇ ಕುತೂಹಲವಾಗಿತ್ತು ಹೇಗಿರುತ್ತೆ ಅಂತ. ಇನ್ನ ಟೇಸ್ಟ್ ವಿಚಾರಕ್ಕೆ ಬಂದ್ರೆ ಅಂತೂ ಮೊದಲಿಗೆ ಮೇಲ್ಗಡೆ ಹಾಕಿರ್ತಕ್ಕಂತ ಜೋಳದ ರೊಟ್ಟಿ ಟೆಕ್ಸ್ಚರ್ ಸಾಫ್ಟ್ ಆಗಿ ಸಿಗುತ್ತೆ. ಅದ್ರ ನಂತರ ಒಳಗಡೆ ಹಾಕಿರ್ತಕ್ಕಂತ ಬೆಳ್ಳುಳ್ಳಿ ಫ್ಲೇವರ್ ಹೆಚ್ಚಿಗೆ ಸ್ಟ್ರಾಂಗ್ ಆಗಿ ಸಿಗುತ್ತೆ. ಇದ್ರ ಮಧ್ಯದಲ್ಲಿ ಪುಡಿಯಿಂದ ಸ್ವಲ್ಪ ಹುಳಿ ಹಾಗೂ ಖಾರ ಅದ್ರ ಜೊತೆಗೆ ತುಪ್ಪದಿಂದ ಸ್ವಲ್ಪ ಸೆಟಲ್ ಮಾಡಿ ಫ್ಲೇವರ್ ಫುಲ್ ಮಾಡುತ್ತೆ. ನೋಡಿದ್ರಲ್ಲ ಸಾಯಿ ಸೋಗಡಲ್ಲಿ ಬಹಳ ವಿಭಿನ್ನವಾಗಿರ್ತಕ್ಕಂಥ ಮುಟಗಿ ತಿನ್ವಿ. ಇಲ್ಲಿ ನಮಗೆ ಖರ್ಚಾಗಿದ್ದು 70 ರೂಪಾಯಿ. ಸೊ ಬೆಳಗಿಂದ 2 ಜಾಗ ಕವರ್ ಮಾಡಿದ್ವಿ, 2 ಜಾಗಕ್ಕೆ ಸೇರಿ 100 ರೂಪಾಯಿ ಖರ್ಚಾಗಿದೆ. ಈ ಮುಟಗಿ ಬಂದು ಮಧ್ಯಾಹ್ನ ಒಂದು 11:30 ಗಂಟೆಯಿಂದ ಶುರು ಮಾಡಿ ರಾತ್ರಿ 10 ಗಂಟೆ ತನಕ ತಯಾರು ಮಾಡ್ಕೊಂಡು ಬರ್ತಿರ್ತಾರೆ. ನೀವು ಖಂಡಿತವಾಗ್ಲು ಬಂದು ಟ್ರೈ ಮಾಡಿ ನೋಡ್ಬೋದು. ಈಗ ನಮಗೆ ಲಂಚ್ ಮುಗಿದಿದೆ, ನೆಕ್ಸ್ಟ್ ಸ್ನ್ಯಾಕ್ಸ್ ಸಮಯ. ಅದೇ ಸ್ನ್ಯಾಕ್ಸಲ್ಲಿ ಯಾವ ಟ್ರೈ ಮಾಡ್ತೀನಿ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಇವತ್ತಿನ 3ನೇ ಪಿಟ್ ಸ್ಟಾಪ್ ಆಗಿ ನಾವೆಲ್ಲಿ ಬಂದಿದ್ದೀವಿ ನೋಡ್ರೆ, ರಾಮ್ ಮಂದಿರ್ ಬ್ಯಾಕ್ ಸೈಡಲ್ಲಿ ಇರ್ತಕ್ಕಂಥ ಒಂದು ಬಜ್ಜಿ ಅಂಗಡಿಗೆ ಬಂದಿದ್ವಿ. ಇಲ್ಲಿ ತುಂಬಾ ವೆರೈಟೀಸ್ ಆಫ್ ಬಜ್ಜಿಗಳು ಮಾಡ್ತಾರೆ. ನಾವು ಯಾವ ಬಜ್ಜಿ ಟ್ರೈ ಮಾಡ್ತೀನಿ ತೋರಿಸ್ಕೊತೀನಿ, ಬನ್ನಿ. ರಾಮ್ ಮಂದಿರ್ ಬಜ್ಜಿ ಸೆಂಟರ್ ಸುಮಾರು 42 ವರ್ಷ ಇತಿಹಾಸ ಇರುವಂತ ಈ ಜಾಗನ ತಂದೆ ಮೊದಲಿಗೆ ಶುರು ಮಾಡಿ ನಡ್ಸ್ಕೊಂಡ್ಬರ್ತಿದ್ರು. ಈಗ ತನ್ನ ಮಗ ನಡ್ಸ್ಕೊಂಡ್ಬರ್ತಿದ್ದಾರೆ. ಇವ್ರ ಹತ್ರ ಸಿಗುವಂತ ಎಲ್ಲಾ ವೆರೈಟಿ ಆಫ್ ಬಜ್ಜಿಸ್ ಲೋಕಲೈಟ್ಸ್ಗೆ ಸಿಕ್ಕಾಬಡೆ ಫೇವರೇಟ್ ಇದೆ. ಅದರಲ್ಲೂ ತುಂಬಾನೇ ಸ್ಪೆಷಲ್ ಯಾವ್ದಪ್ಪ ಅಂತ ಹೇಳಿದ್ರೆ ಇವರ ಕ್ಯಾಪ್ಸಿಕಮ್ ಬಜ್ಜಿ. ಸಂಜೆ ಒಂದು 4:30 to 4:30 ಶುರು ಮಾಡಿ ರಾತ್ರಿ 9:30 to 9:30 ತನಕ ನಡ್ಸ್ಕೊಂಡ್ಬರ್ತಿರ್ತಾರೆ. ಬಟ್ ನೀವು ಸ್ವಲ್ಪ ಬೇಗನೆ ಹೋಗಬೇಕಾಗುತ್ತೆ, ಯಾಕಂದ್ರೆ 8:30 to 8:30 ಹಂಗೆ ಆಲ್ಮೋಸ್ಟ್ ಎಲ್ಲಾ ಬಜ್ಜಿಗಳು ಇವ್ರ ಹತ್ರ ಸೋಲ್ಡ್ ಔಟ್ ಆಗಿರುತ್ತೆ. ನಾವು ಇವ್ರ ಹತ್ರ ಆರ್ಡರ್ ಮಾಡಿದ್ದು 1 ಪ್ಲೇಟ್ ಕ್ಯಾಪ್ಸಿಕಮ್ ಬಜ್ಜಿ. ಇದರ ಬೆಲೆ ನೋಡಿದ್ರೆ 20 ರೂಪಾಯಿ ಚಾರ್ಜ್ ಮಾಡ್ತಾರೆ. ಮೇಲ್ಗಡೆ ಹಸಿಮೆಣಸಿನಕಾಯಿ ಪುಡಿ, ಅದ ನಂತರ ಚಟ್ನಿ ಎಲ್ಲ ಹಾಕಿ ಮೇಲ್ಗಡೆ ಒಂದಷ್ಟು ನಿಂಬೆಹಣ್ಣು ಹಿಂಡ್ಬಿಟ್ಟು ಅದಕ್ಕೆ ತುರ್ದಿರ್ತಕ್ಕಂತ ಈರುಳ್ಳಿ ಮತ್ತೆ ಕ್ಯಾರೆಟ್ ನ ಇಟ್ಕೊಡ್ತಾರೆ. 1 ಪ್ಲೇಟ್ ಕ್ಯಾಪ್ಸಿಕಮ್ ಬಜ್ಜಿ ತಗೊಂಡಿದ್ವಿ. ಸೊ 20 ರೂಪಾಯಿ ಇದಕ್ಕೆ ಟ್ರೈ ಮಾಡ್ಬಿಟ್ಟು ಹೇಗಿದೆ ನೋಡೋಣ, ಬನ್ನಿ. ಇನ್ನ ಟೇಸ್ಟ್ ವಿಚಾರಕ್ಕೆ ಬಂದ್ರೆ ಆಯಿಲ್ ಅಲ್ಲಿ ಪರ್ಫೆಕ್ಟ್ ಆಗಿ ಡೀಪ್ ಫ್ರೈ ಆಗಿತ್ತು. ಅದ್ರ ಜೊತೆಗೆ ನಿಂಬೆಹಣ್ಣ ಹುಳಿ ಸಿಗ್ತಾ ಹೋಗುತ್ತೆ, ಅದ್ರ ಜೊತೆಗೆ ಸ್ವಲ್ಪ ಖಾರ ಸಿಗುತ್ತೆ. 20 ರೂಪಾಯಿಗೆ ಡೆಫಿನೆಟ್ಲಿ ವರ್ತ್ ಅಂತ ಹೇಳ್ತೀನಿ. ನೋಡಿದ್ರಲ್ಲ ಒಂದು ಕ್ಯಾಪ್ಸಿಕಮ್ ಬಜ್ಜಿ ತಿಂದ್ವಿ, ಇಲ್ಲಿ ನಮಗೆ ಖರ್ಚಾಗಿದ್ದು 20 ರೂಪಾಯಿ. ಟೋಟಲ್ ಆಗಿ ಇವಾಗ ತಂಗ 3 ಸ್ಪಾಟ್ಸ್ ಕವರ್ ಮಾಡಿದ್ವಿ. 3 ಸ್ಪಾಟ್ಸ್ಗೆ 120 ರೂಪಾಯಿ ಖರ್ಚಾಗಿದೆ, ಇನ್ನು ನಮ್ಮ ಹತ್ರ 80 ರೂಪಾಯಿ ಉಳ್ಕೊಂಡಿದೆ. ನೆಕ್ಸ್ಟ್ ಈ ರಾಜಾಜನರಿಗೆ ಒನ್ ಆಫ್ ದ ಮೋಸ್ಟ್ ಫೇಮಸ್ ಸ್ಪಾಟ್ಗೆ ಹೋಗ್ತಾ ಇದ್ವಿ, ಅದ್ಯಾವುದು ಏನು ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಇವತ್ತಿನ 4ನೇ ಪಿಟ್ ಸ್ಟಾಪ್ ಆಗಿ ನಾವು ಬಂದಿರತಕ್ಕಂಥ ಜಾಗ ನೋಡ್ರೆ ಡಾಕ್ಟರ್ ರಾಜ್ಕುಮಾರ್ ರೋಡಲ್ಲಿ ಇರ್ತಕ್ಕಂಥ ಸಾಗರ್. ಇಲ್ಲಿ ನಾವು ಮಿಲ್ಕ್ಶೇಕ್ ಕುಡಿಯೋಕೆ ಬಂದಿಲ್ಲ, ಯಾಕಂದ್ರೆ ನಮ್ಮ ಟೋಟಲ್ ಬಜೆಟ್ 200 ರುಪೀಸ್. ಸೊ ಅದಕ್ಕೆ ನಾವಿಲ್ಲಿ ಅಲೋಕೇಟ್ ಮಾಡಿದ್ದು 30 ರೂಪಾಯಿ ಬಜೆಟ್. ಸೊ ಅದರಲ್ಲಿ ದಾಬೇಲಿ ಸಿಗುತ್ತೆ, ಬನ್ನಿ ತೋರಿಸ್ಕೊಡ್ತೀವಿ. ಹೋಟೆಲ್ ಸಾಗರ್ 1980 ಶುರು ಮಾಡಿರ್ತಕ್ಕಂಥ ಈ ಜಾಗದಲ್ಲಿ ಮ್ಯಾಂಗೋ ಮಿಲ್ಕ್ಶೇಕ್ ಆವತ್ತು ಇವತ್ತು ಯಾವತ್ತಿಗೂ ಇದು ಫೇಮಸ್ ಏನೇ. ಇಡೀ 365 ಡೇಸ್ ಸಿಗುವಂಥ ಈ ಮ್ಯಾಂಗೋ ಮಿಲ್ಕ್ಶೇಕ್ನ ಸವಿಯಕ್ಕೆ 1000 ಜನ ಇಲ್ಲಿ ಬಂದು ಟ್ರೈ ಮಾಡ್ತಾನೆ ಇರ್ತಾರೆ. ಬಟ್ ಅದೇ ಸಮಯದಲ್ಲಿ ಒಂದಷ್ಟು ಜನ ಇದನ್ನು ಓವರ್ ರೇಟೆಡ್ ಅಂತ ಕೂಡ ಹೇಳ್ತಿರ್ತಾರೆ. ನಾವು ನಮ್ಮ ಬಜೆಟಲ್ಲಿ ಸೆಟ್ ಆಗುವಂಥ ಫುಡ್ನ ಟ್ರೈ ಮಾಡೋದಕ್ಕೆ ಮೆನುಲ್ ಹುಡುಕ್ದಾಗ ನಮಗೆ ಕಾಣಿದ್ದೆ ಒಂದು ದಾಬೇಲಿ ಹಾಗೂ ಇನ್ನೊಂದು ವಡಾಪಾವು. ವಡಾಪಾವು ತುಂಬಾನೇ ನಾರ್ಮಲ್ ಅನಿಸ್ತು, ಅದಕ್ಕೆ ದಾಬೇಲಿ ಟ್ರೈ ಮಾಡೋಣ ಅಂತ ನಾವು ದಾಬೇಲಿ ತಗೊಂಡ್ವಿ. ಇದರ ಬೆಲೆ ನೋಡಿದ್ರೆ 30 ರೂಪಾಯಿ ಚಾರ್ಜ್ ಮಾಡ್ತಾರೆ. ಹೇಗೆ ಮ್ಯಾಂಗೋ ಮಿಲ್ಕ್ಶೇಕ್ಗೆ ಒಂದು ಸಪರೇಟ್ ಫ್ಯಾನ್ ಬೇಸ್ ಇದೆಯೋ ಅದೇ ತರ ಈ ಸಾಗರಲ್ಲಿ ಸಿಗುವಂತ ದಾಬೇಲಿಗೂ ಒಂದು ಸಪರೇಟ್ ಫ್ಯಾನ್ ಬೇಸ್ ಇದೆ ಅಂದ್ರೆ ತಪ್ಪಂತ ಹೋದಿಲ್ಲ. ಅರ್ಧ ರೆಡಿ ಆಗಿರ್ತಕ್ಕಂಥ ದಾಬೇಲಿನ ಆರ್ಡರ್ ಬಂದಿದ ತಕ್ಷಣ ಬಿಸಿಯಾಗಿರ್ತಕ್ಕಂಥ ತವದಲ್ಲಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಡಬಲ್ ಸೈಡ್ ರೋಸ್ಟ್ ಮಾಡ್ತಾರೆ. ರೋಸ್ಟ್ ಆಗಿದ ನಂತರ ಅದನ್ನ ತೆಗೆದು ಸೇವಲ್ ಸ್ವಲ್ಪ ಹಾಕ್ಬಿಟ್ಟು ಪ್ಲೇಟ್ ಅಲ್ಲಿ ಇಟ್ಕೊಡ್ತಾರೆ. ಒಂದು ದಾಬೇಲಿ ತೊಗೊಂಡಿದ್ವಿ, ಇದರ ಬೆಲೆ ನೋಡಿದ್ರೆ 30 ರೂಪಾಯಿ. ಟೇಸ್ಟ್ ಮಾಡಿ ಹೇಗಿದೆ ನೋಡೋಣ. ಇನ್ನು ದಾಬೇಲಿ ಅಂತೂ ನೋಡೋದಕ್ಕೆ ಬಹಳ ಕಲರ್ಫುಲ್ ಆಗಿತ್ತು, ಒಳಗಡೆ ಪರ್ಫೆಕ್ಟ್ ಆಗಿ ಸ್ಟಫಿಂಗ್ ಕೂಡ ಇತ್ತು. ಇನ್ನು ಟೇಸ್ಟ್ ವಿಚಾರಕ್ಕೆ ಬಂದರೆ ಸ್ವಲ್ಪ ಖಾರ, ಸ್ವಲ್ಪ ಹುಳಿ ಹಾಗೂ ಸ್ವಲ್ಪ ಸ್ವೀಟು ಎಲ್ಲ ಮಿಕ್ಸ್ ಆಗಿ ಅದ್ಭುತವಾಗಿತ್ತು ತಿನ್ನೋದಕ್ಕೆ. ನೋಡೋದ್ರಲ್ಲ ಸಾಗರಲ್ಲಿ ಸಖದಾಗಿರುವಂಥ ಒಂದು ದಾಬೇಲಿ ತಿಂದ್ವಿ. ಇಲ್ಲಿ ನಮಗೆ ಖರ್ಚಾಗಿದ್ದು 30 ರೂಪಾಯಿ. ಟೋಟಲ್ ಆಗಿ ಇವಾಗ ತನಕ 4 ಪಿಟ್ ಸ್ಟಾಪ್ಗೆ 150 ರೂಪಾಯಿ ಖರ್ಚಾಗಿದೆ. ನಮ್ಮ ಹತ್ರ ಇನ್ನೂ ಒಂದು 50 ರೂಪಾಯಿ ಉಳ್ಕೊಂಡಿದೆ. ಸೊ 50 ರೂಪಾಯಿಗೆ ಇಲ್ಲಿ ಮ್ಯಾಂಗೋ ಮಿಲ್ಕ್ಶೇಕ್ ಕುಡಿಯೋಕ್ಕಾಗಲ್ಲ, ಬಟ್ ಇನ್ನೊಂದು ಜಾಗದಲ್ಲಿ ಕುಡಿಬೋದು. ಯಾವ ಜಾಗ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಇವತ್ತಿನ ಲಾಸ್ಟ್ ಆ್ಯಂಡ್ ಫೈನಲ್ ಪಿಟ್ ಸ್ಟಾಪ್ ಆಗಿ ನಾವು ಒಳ್ಳೆ ಮ್ಯಾಂಗೋ ಜ್ಯೂಸ್ ಕುಡಿಯೋಣ ಅಂತ ನಾವು ಬಂದಿರ್ತಕ್ಕಂಥ ಜಾಗ ನೋಡಿದ್ರೆ ಆ ರಾಜಾಜಿನಗರ 6th ಕ್ರಾಸ್ ಅಲ್ಲಿ ಇರ್ತಕ್ಕಂಥ ಶ್ರೀ ಗಣೇಶ್ ಜ್ಯೂಸ್ ಸೆಂಟರ್. ಇಲ್ಲಿ ಮ್ಯಾಂಗೋ ಜ್ಯೂಸ್ನ ಆರ್ಡರ್ ಮಾಡೋಣ, ಬನ್ನಿ. ಸರ್, ಒಂದು ಮ್ಯಾಂಗೋ ಜ್ಯೂಸ್ ಕುಡಿ. 1990 ಶುರು ಮಾಡಿರ್ತಕ್ಕಂಥ ಶ್ರೀ ಗಣೇಶ್ ಜ್ಯೂಸ್ ಸೆಂಟರ್ ಮ್ಯಾಂಗೋ ಮಿಲ್ಕ್ಶೇಕ್ ಅಷ್ಟೇ ಅಲ್ಲದೆ ಸುಮಾರು ವೆರೈಟಿ ಆಫ್ ಜ್ಯೂಸಸ್ಗೂ ಸಿಕ್ಕಾಬಡೆ ಫೇಮಸ್ ಇದೆ. ಅದಷ್ಟೇ ಅಲ್ಲದೆ ಲೋಕಲೈಟ್ಸ್ಗೆ ಇವರ ಮ್ಯಾಂಗೋ ಮಸ್ತಾನಿ ತುಂಬಾನೇ ಇಷ್ಟ ಆಗುತ್ತೆ. ಮ್ಯಾಂಗೋ ಮಸ್ತಾನಿಯ ಬೆಲೆ ನೋಡಿದ್ರೆ 150 ರೂಪಾಯಿ. ಡ್ರೈ ಫ್ರೂಟ್ಸ್ ಎಲ್ಲ ಹಾಕೊಡ್ತಾರೆ. ನಾವು ಇವ್ರ ಹತ್ರ ತಗೊಂಡಿದ್ದು ನಾರ್ಮಲ್ ಮ್ಯಾಂಗೋ ಶೇಕು, ಇದಕ್ಕೆ 50 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸೊ 1 ಗ್ಲಾಸ್ ಮ್ಯಾಂಗೋ ಜ್ಯೂಸ್ ತಗೊಂಡಿದ್ವಿ, ಇದರ ಬೆಲೆ ನೋಡಿದ್ರೆ 50 ರೂಪಾಯಿ. ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ನೋಡೋಣ, ಬನ್ನಿ. ಆಹಾ,
ಸಖತ್ ಸ್ವೀಟ್ ಆಗಿದೆ, ತುಂಬಾನೇ ಚೆನ್ನಾಗಿದೆ. ಸೊ ಇಲ್ಲಿ ನಮಗೆ ಖರ್ಚಾಗಿದೆ 50 ರೂಪಾಯಿ ಟೋಟಲ್ ಆಗಿ. ಇವಾಗ ತನಕ 5 ಜಾಗಗಳಿಗೆ 100 ರೂಪಾಯಿ ಕಂಪ್ಲೀಟ್ ಆಗಿ ಸ್ಪೆಂಡ್ ಮಾಡಿದ್ವಿ. ಇಂಥ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೆ ಶೇರ್ ಮಾಡಿ. ಇದೇ ತರ ಇನ್ನೊಂದು ವೀಡಿಯೋ ಸಿಗೋಣ. ಅಂಟಿಲ್ ದೆನ್, ಸೀ ಯು, ಟೇಕ್ ಕೇರ್, ಬೈ ಬೈ.